ಕಾರವಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈತ್ರ ನೇತೃತ್ವದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಕಾರವಾರದ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಶಾಸಕ ಭೀಮಣ್ಣ ನಾಯಕ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ, ಸಿಇಒ ಈಶ್ವರ್ ಖಾಂದು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದರು. ಸಭೆಯಲ್ಲಿ ಐಆರ್ಬಿ ಹೆದ್ದಾರಿ ಕಾಮಗಾರಿ ಅಪೂರ್ಣವಾಗಿರುವ ಕುರಿತು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಸಚಿವರು, ಆದಷ್ಟು ಶೀಘ್ರದಲ್ಲಿ ಹೆದ್ದಾರಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಎಚ್ಚರಿಸಿದರು. ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಇದುವರೆಗೂ ಸೋಪು ವಿತರಣೆಯಾಗದಿರುವ ಕುರಿತು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಸಚಿವರು, ಶಾಲೆಗಳು ಆರಂಭವಾಗಿ ಇಷ್ಟು ತಿಂಗಳು ಕಳೆದರೂ ನಿರ್ಲಕ್ಷ್ಯ ವಹಿಸಿದ್ದು ಇದು ಪುನರಾವರ್ತನೆಯಾದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಹೈವೇ ಮಾದಲಿಂದ ಹಿಡಿದು ನಮ್ಮ ಶಿರೂರು ಗಂಟ ಏನು ಆರ್ಪಿ ಮೇ ರೋಡ್ ಇದೆ ಅಥವಾ ನಮ್ಮ ರಾಮನಗರ್ ರೋಡ್ ಇದೆ, ಎಲ್ಲೇ ಲೈಟ್ ಇರಲಿ, ಒಂದು ಸ್ಟ್ರೀಟ್ ಲೈಟು ಇಲ್ಲ ಸರ್. ಎಂಟ್ರೆನ್ಸ್ ಅಂಡ್ ಎಕ್ಸಿಟ್ ಆಫ್ ದಿ ಡಿಸ್ಟ್ರಿಕ್ಟ್ ಒಂದು ಕಡೆನ ಎಂಪೈರಿ ಕ್ಯಾಮೆರಾಗಳಿದೆ. ಲೋಕಲ್ ಬಾಡೀಸು ಹಾಕ್ಸಕ್ ಆಗಲ್ಲ ಸರ್. ಅದು ಅವರ ಪ್ರಾಜೆಕ್ಟ್ ಎಲ್ಲ ಬಂದಿರುತ್ತೆ, ಬಟ್ ಫಾರ್ದ ಚೆಕ್ ವೆರಿಫೈ ಮಾಡಿ ಏನಾದ್ರೂ ಮಕ್ಕಳಿಗೆ ಒಂದ್ ಕಂಪ್ಲೇಂಟ್ ಬಂದ್ರೆ ನಿಮ್ಮ ಅವಶ್ಯಕತೆ ಇದೆ. ಅವ್ರಿಗೆ ಒಂದು ಶೋಪ್ ಕೊಡಿ ಹೋಗಿದ್ದೀನಿ, ಬರ್ಲಿಲ್ಲ ನಮ್ ಗಮನ ತರಬೇಕಿತ್ತು. ನೀವೇನ್ ತಿಳ್ಕೊಂಡಿದ್ರೇನು, ನೀವು ಓದಿದ್ರೆ ತಂದು ಕೊಡಿಸ್ಲೇ, ನೀವು ಅವ್ರು ನೋಡ್ಕೊಳ್ತೀರಿ, ನಾವು ನೋಡ್ಕೊಳ್ಲಿಕ್ಕೆ ರೆಡಿ ಇದ್ದೇವೆ, ನಮ್ದು ನಿಮ್ ಇಲಾಖೆ ಕೆಲಸ ಕೊಡಿ ಅಂತ ನೀವು ಕೇಳಿದ್ರು. ನಿಮ್ಮನ್ನ ತೊಗೊಂಡು ಕೊಡಿಸ್ಲಿಲ್ಲ ಆಯ್ತಾ, ಅದು ಗೊತ್ತಿರ್ಬೇಕು ಅಂತ ಹೇಳಿ. ಇನ್ನೇನಾದ್ರು ಒಂದ್ ಕಂಪ್ಲೇಂಟ್ ಬಂದ್ರೆ ಸುಮ್ಮನೆ ಮೊದಲೇ ಬರ್ತೀನಿ ನಾನು. ಆಗಿಲ್ಲ ಬರ್ಲಿಲ್ಲ, ನೀವು ಗಮನ ತೊಗೊಳ್ಬೇಕು, ನಮ್ದು ನಾನು ಕೊಡ್ತೀನಿ. ಈಗ ಈಗ ಬರ್ತದೆ ಏನ್ ಮಾಡ್ತೀನಿ, ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.